ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ, ಇಷ್ಟು ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ, ಇನ್ನು ಮುಂದೆ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಾಯಿನ ಕೊಂದವ್ರನ್ನ ನಾನು ಸುಮ್ಮನೆ ಬಿಡೋಲ್ಲ, ಈ ಭೂಮಿ ಮೇಲೆ ಹುಟ್ಟೇ ಇಲ್ಲ ಅನ್ಸ್ಬಿಡ್ತೀನಿ. ಆಗ್ಲೇ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗೋದು. ಇವನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಇವನು ಹೇಳ್ದಂಗೆ ಮಾಡ್ತಾನೆ ಅನ್ಸುತ್ತೆ. ಆದ್ರೆ ಇವನು ಅವರೆಲ್ಲರನ್ನೂ ಕೊಲೆ ಮಾಡಿದ್ರೆ ಇವನ್ ಜೊತೆ ಅವನ ಆಸ್ತಿನೂ ಜೈಲ್ ಪಾಲಾಗ್ಬಿಡುತ್ತೆ. ಕರ್ಣ, ಒಂದ್ ನಿಮಿಷ, ನೀನ್ ಹೇಳೋದನ್ನ ನಾನು ಒಪ್ಕೋತೀನಿ. ನಿನ್ನ ತಾಯಿ ಸಾವಿಗೆ ಕಾರಣ ಆದವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೇಬೇಕು. ಆದ್ರೆ ಇಷ್ಟು ಬೇಗ ಬೇಡ. ನಾವು ಇಷ್ಟು ವರ್ಷ ನರಳದ ಹಾಗೆ ಅವರು ನರಳಬೇಕು. ಅವರನ್ನೆಲ್ಲ ಸಾಯೋವರೆಗೂ ಕಣ್ಣೀರಲ್ಲಿ ಕೈ ತೊಳೆ ಹಾಗೆ ಮಾಡಬೇಕು. ಅವರನ್ನೆಲ್ಲ ಒಂದೇ ಸಲ ಸಾಯಿಸ್ಬಿಟ್ರೆ ಆ ಪಾಪಿಗಳು ಏನು ನೋವು ಅನುಭವಿಸ್ದೆ ದೇವ್ರ ಪಾದ ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದುಡುಕ್ಬೇಡ, ಸಮಾಧಾನವಾಗಿರು, ಟೈಮ್ ನೋಡಿ ಹೊಡೆಯೋಣ. ಸರಿ ಮಾವ, ನಿಮ್ ಮಾತನ್ನ ನಾನು ಗೌರವಿಸ್ತೀನಿ. ಇದು ಇದು ನನ್ನ ಅಳಿಮಯ್ಯ ಅಂದ್ರೆ ನೀನೇನು ತಲೆ ಕೆಚ್ಕೋಬೇಡ. ಅಳಿಮಯ್ಯ, ನಿನ್ನ ಜೊತೆ ನಾನಿರ್ತೀನಿ. ಇದಕ್ಕಿಂತ ಮುಂಚಿಂದೆ ಬೇರೆ ಲೆಕ್ಕ, ಇನ್ನು ಮುಂದೆ ಬೇರೆ ಲೆಕ್ಕ, ಇಬ್ರು ಸೇರಿ ಎಲ್ಲರ ಲೆಕ್ಕ ಚುಕ್ತ ಮಾಡೋಣ. ಏನ್ ಹೇಳ್ತಿದ್ರ? ಅವನು ಕರ್ಣನ್ ಸಾಯಿಸಕ್ ನೋಡ್ತಿದ್ದಾನ? ಹೌದು, ಅವನಿಗೆ ಬೇಕಾಗಿರೋದು ಕಲ್ಪನಾ ಅಲ್ಲ, ಕರ್ಣ. ಅದೇ ಯಾಕೆ ಅವನು ಕರ್ಣನ ಹಿಂದೆ ಬಿದ್ದಿರೋ ಉದ್ದೇಶ? ಕರ್ಣನ ಹೆಸರಲ್ಲಿ ಆಸ್ತಿ ಇದೆ ಅಂತ. ಕರ್ಣನ್ಗೇನಾದ್ರೂ ಆದ್ರೆ ಅವನ ಹೆಸರಲ್ಲಿರೋ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತೆ ಅಂತ ಹೇಗೋ ತಿಳ್ಕೊಂಡು ಕರ್ಣನ ನನ್ನ ಜೊತೆ ಕಳ್ಸ್ಕೊಡಿ ಕಳ್ಸ್ಕೊಡಿ ಅಂತ ನನಗೆ ಟಾರ್ಚರ್ ಕೊಡ್ತಿದ್ದ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನಾಯ್ತೋ ಏನೋ, ಆದಿಶೇಷ ಯಾವುದೋ ಕೇಸಲ್ಲಿ ಜೈಲಿಗೆ ಸೇರ್ಕೊಂಡ. ಕರ್ಣನ ಹೆಸರಲ್ಲಿರೋ ಆಸ್ತಿನ ತಾನೇ ಅನುಭವಿಸ್ಬೇಕು, ಬೇರೆ ಯಾರು ಅನುಭವಿಸ್ಬಾರ್ದು ಅನ್ನೋದು ಅವನ ಆಸೆ. ತಾನು ಅನುಭವಿಸ್ಬೇಕಾಗಿರೋ ಆಸ್ತಿನ ಬೇರೆ ಯಾರು ಅನುಭವಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಕರ್ಣನ ಸಾಯಿಸಿ ಕರ್ಣನ ಆಸ್ತಿಯೆಲ್ಲ ಅವನೇ ಕಿತ್ಕೊಂಡ್ಬಿಟ್ಟು ಜೊತೆಗೆ ನಮ್ಮನ್ನು ಬೀದಿಗಿಳಿಬೇಕು ಅನ್ನೋ ಉದ್ದೇಶ ಅವನದಾಗಿತ್ತು. ಆ ಕಾರಣಕ್ಕೆ ಆದಿಶೇಷನಿಂದ ಕರ್ಣನ್ಗೆ ಏನಾಗ್ಬಾರ್ದು ಅಂತ ಅವನ್ನ ಇಷ್ಟು ವರ್ಷ ನಾನು ದೂರ ಇಟ್ಟಿದ್ದು. ಇದ ವಿಷಯ ಇನ್ನೂ ಇದೆಯಪ್ಪ, ಹೇಳ್ತೀನಿ ಕೇಳು. ಮೊನ್ನೆ ಜೈಲಲ್ಲಿ ಸಿಕ್ಕಿದಾಗ್ಲೂ ಕರ್ಣನ್ ಬಿಡಲ್ಲ, ಅವನ್ನ ಸಾಯಿಸೇ ಸಾಯಿಸ್ತೀನಿ ಅಂತ ನನ್ನ ಹೆದರ್ಸ್ದ. ಜೈಲ್ ಅರ್ಜುನ, ಈಗ ನನಗೆ ನೀನೇ ದಿಕ್ಕು. ಕರ್ಣನ್ ಕಾಪಾಡ್ಲೇಬೇಕು, ಅವನ್ಗೆ ಏನು ಆಗದೆ ಇರೋ ಕಾಪಾಡೋದು ನಿನ್ ಜವಾಬ್ದಾರಿ. ನನ್ನ ಮಾತನ್ನ ನಡ್ಸ್ಕೊಡ್ತೀಯ ಅಲ್ವಾ?
ನೀವೇನ್ ಮಾಡಿದ್ರು ನಡೆದ್ ಬಿಡುತ್ತೆ ಅಂತಾನ ಅಥವಾ ನಿಮ್ಮನ್ನ ಯಾರು ಪ್ರಶ್ನೆ ಮಾಡೋರು ಇಲ್ಲ ಅಂತಾನ? ನೀವಿವತ್ ನಡ್ಕೊಂಡಿರೋ ರೀತಿ ನನಗೊಂಚೂರು ಇಷ್ಟ ಆಗ್ಲಿಲ್ಲ. ಬುದ್ಧಿ ಇರೋರು ಯಾರಾದ್ರೂ ಈ ತರ ಮಾಡೋ ಕೆಲ್ಸನ ಇದೆ ನೋಡಿ. ನಿಮ್ಮ ಉದ್ದೇಶನಾದ್ರೂ ಏನು? ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೀವ ಕರ್ಣನ್ ಮುಂದೆ ಬರೋ ಅಗತ್ಯನಾದ್ರೂ ಏನಿತ್ತು? ನನಗೇನು ಅಗತ್ಯ ಇರ್ಲಿಲ್ಲ. ನಿನಗೇನು ಅಗತ್ಯ ಆಯ್ತು? ನೀನ್ಯಾಕ ಅವನ್ನ ಮೀಟ್ ಮಾಡ್ದೆ? ಅವನಿಗೂ ನಿನಗೂ ಹೇಗ್ ಪರಿಚಯ? ಅವನ ಪರಿಚಯ ಇದೆ ಅಂತ ಇಲ್ಲಿವರೆಗೂ ನಮ್ಗ್ಯಾಕೆ ಹೇಳಲಿಲ್ಲ? ಅಲ್ಲಿಗೆ ನಿನ್ನ ಉದ್ದೇಶ ಆದ್ರೂ ಏನು? ಬೇರೆಯವ್ರನ್ನ ಪ್ರಶ್ನೆ ಮಾಡೋದು ತುಂಬಾ ಸುಲಭ, ಅದೇ ಬೇರೆಯವರು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಉತ್ತರ ಕೊಡೋದು ತುಂಬಾ ಕಷ್ಟ. ಇದು ನಿನಗೆ ಗೊತ್ತಿಲ್ಲ ಅಲ್ವಾ? ಯಾಕೆ ಏನು ಮಾತಾಡ್ತಾ ಇಲ್ಲ ಹೇಳು. ಕರ್ಣಂಗೂ ನಿಂಗೂ ಹೇಗ್ ಪರಿಚಯ ನೋಡಿ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನನಗೆ ಹೇಗಾದ್ರೂ ಪರಿಚಯ ಇರ್ಲಿ, ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು? ನಿಜ, ಅದನ್ನ ಕಟ್ಕೊಂಡು ನನಗೆ ಏನೂ ಆಗ್ಬೇಕಾಗಿಲ್ಲ. ನಾನು ಅವನನ್ನು ಯಾಕೆ ಭೇಟಿ ಮಾಡಿದೆ, ಅವನ ಮುಂದೆ ನಾನು ಹೇಗೆ ಕಾಣಿಸ್ಕೊಂಡೆ, ಯಾಕೆ ಕಾಣಿಸ್ಕೊಂಡೆ ಅಂತ ಕೇಳೋ ಹಕ್ಕು ನಿನಗಿಲ್ಲ. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಇನ್ನು ಮುಂದೆ ನೀನೇನಾದರೂ ನನ್ನ ವಿಚಾರದಲ್ಲಿ ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ನೀವು ಅಷ್ಟೇ ನನ್ನ ವಿಚಾರದಲ್ಲಿ ಮೂಗು ತೋರ್ಸಕ್ ಬರಬೇಡಿ. ಹಾಗೇನಾದ್ರೂ ಬಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಏನು ಏನ್ ಮಾಡ್ತೀಯ? ನಿನ್ನಿಂದ ನನ್ನ ಏನ್ ಮಾಡಕ್ಕಾಗತ್ತೆ? ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಗಾಳಿ ಜೊತೆ ಗುದ್ದಾಡಿ ಮೈಕೈ ನೋವು ಮಾಡ್ಕೊಳ್ಳೋರ್ನ ದಡ್ರು ಅಂತಾರೆ. ಉರಿಯೋ ಬೆಂಕಿಲಿ ಚಳಿ ಕಾಯಿಸ್ಕೊಳ್ಳೋರ್ನ ದಡ್ರು ಅಂತಾರೆ. ಗಾಳಿಗೆ ಬೆಂಕಿ ಯಾರೋಗುತ್ತೆ ಅನ್ನೋದನ್ನ ಮರಿಬೇಡ. ತಪ್ಪು ತಿಳ್ಕೊಂಡಿದ್ದೀರಾ, ಇನ್ನು ಜೋರಾಗೆ ಉರಿಯುತ್ತೆ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಯಾಕೆ ರೀತಿ ಕಿತ್ತಾಡ್ತಾ ಇದ್ದೀರಿ? ಸೂಪರ್. ನೀನು ನೀನು ಯಾವ ಬಾಲಿವುಡ್ ಆಕ್ಟರ್ಗೂ ಕಡಿಮೆ ಇಲ್ಲ, ಸೂಪರ್ ಆಗಿ ಆಕ್ಟ್ ಮಾಡ್ತೀಯ. ನೀನು ಅಪ್ಪಿ ತಪ್ಪಿ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟೆ, ಆಕ್ಟರ್ ಆಗ್ಬೇಕಿತ್ತು. ಇಷ್ಟಕ್ಕೆ ಆಸ್ಕರ್ ಅವಾರ್ಡ್ ತಗೋತಿದ್ದೆ. ಕರ್ಣ, ನಿನ್ನ ಅವರಂಗೆ ಆಟ ಎಲ್ಲ ನನ್ನ ಹತ್ರ ಬೇಡ. ನೀನೇನು, ನಿನ್ನ ಉದ್ದೇಶ ಏನು, ನಿನ್ನ ಫ್ಯಾಮಿಲಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟು ವರ್ಷ ಸತ್ಯ ಏನು ಅಂತ ಗೊತ್ತಿಲ್ಲದೆ ಇರೋದಕ್ಕೆ ನೀವೆಲ್ಲ ಉಳ್ಕೊಂಡ್ರಿ, ಆದರೆ ಇನ್ನು ಮುಂದೆ ಆಗಾಗಲ್ಲ. ಇಲ್ಲಿಂದ ಹೊಸ ಅಧ್ಯಾಯ ಶುರು ಆಗುತ್ತೆ. ಏನ್ ಹೇಳಿದೆ ನೀನು? ಆದಿಶೇಷ ಮಾವನಿಂದ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತನಾ? ಥೂ ನಿನ್ ಜನ್ಮಕ್ಕೆ, ಈ ಮಾತೇಳೋದಕ್ಕೆ ನಾಚಿಕೆ ಆಗಲ್ವಾ? ಅವ್ರ ಬಗ್ಗೆ ನಿನಗೇನೋ ಗೊತ್ತು, ಅಷ್ಟಕ್ಕೂ ಅವರಿಂದ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಗೆ ಹೇಳ್ತೀಯ? ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಏನೋ ಕತೆ ಕಟ್ತೀಯಾ? ಅಯ್ಯೋ ದೇವ್ರೆ, ಈ ವಯಸ್ಸಲ್ಲಿ ಇಷ್ಟೊಂದು ಸುಳ್ಳು ಹೇಳ್ತೀಯಲ್ಲ, ನಾಚಿಕೆ ಆಗಲ್ವಾ? ನಿಂದೊಂದು ಜನ್ಮನ, ನಿಮ್ಮೊಂಥರಲ್ಲ ಇನ್ನೂ ಈ ಭೂಮಿ ಮೇಲೆ ಬದುಕಿದ್ದೀರಲ್ಲ, ಅದೇ ದುರಂತ.